ಎಲೆಕ್ಷನ್ ನ ಟೈಮ್ ನಲ್ಲಿ ಸರ್ಕಾರಕ್ಕೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಮತ್ತೆ ಸಮರವನ್ನ ಸಾರುವುದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ನಾಳೆ ಮತ್ತೆ ರಸ್ತೆಗಿಳಿತಾ ಇದ್ದಾರೆ ಸಾರಿಗೆ ನೌಕರರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಲ್ಕು ನಿಗಮಗಳ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಕುಟುಂಬ ಸಮೇತ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಅವರ ಬೇಡಿಕೆಗಳನ್ನು ಗಮನಿಸುವುದಾದರೆ ಸಾರಿಗೆ ನೌಕರರಿಗೆ ಕೂಡಲೇ ವೇತನವನ್ನ ಹೆಚ್ಚಳ ಮಾಡಬೇಕು. ವಜಾಗೊಂಡಿರುವ ನೌಕರರ ಮರು ನೇಮಕಾತಿಯನ್ನ ಮಾಡಬೇಕು. ಮುಷ್ಕರದ ಸಮಯದಲ್ಲಿ ದಾಖಲಾಗಿರುವ ಕೇಸ್ಗಳನ್ನು ಹಿಂಪಡಿಬೇಕು. ನಿವೃತ್ತಿಗೊಂಡಿರುವ ನೌಕರರಿಗೆ ಪಿಂಚಣಿ ಸೌಲಭ್ಯವನ್ನು ಒದಗಿಸಬೇಕು. ನೌಕರರಿಗೆ ನಗದು ರಹಿತ ಉತ್ತಮವಾದಂತ ಆರೋಗ್ಯ ಯೋಜನೆಯನ್ನು ಒದಗಿಸಬೇಕು ಅನ್ನುವಂತ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ನಾಳೆ ಪ್ರತಿಭಟನೆಯನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ಸಾರಿಗೆ ನೌಕರರು. ಫ್ರೀಡಂ ಪಾರ್ಕ್ನಲ್ಲಿ ಕುಟುಂಬ ಸಮೇತ ಪ್ರೊಟೆಸ್ಟ್ ಮಾಡುವುದಕ್ಕೆ ನಿರ್ಧರಿಸಿದ. ನೀವರ ಬೇಡಿಕೆಗಳನ್ನು ಸರ್ಕಾರ ಯಾವ ರೀತಿ ಈಡೇರಿಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕಳೆದ ಬಾರಿಯೂ ಕೂಡ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರು. ಪ್ರತಿಭಟನೆಯನ್ನ ಮಾಡಿದ್ರು, ಆದ್ರೆ ಬಸ್ ನಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿರಲಿಲ್ಲ. ಆದ್ರೆ ನಾಳೆ ಏನಾದರೂ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗುತ್ತಾ ಅನ್ನುವಂತ ಡೌಟ್ ಇದೆ. ಕಾದು ನೋಡಬೇಕಾಗಿದೆ. ನಾಳೆ ಮತ್ತೆ ರಸ್ತೆಗಿಳಿತಾ ಇದ್ದಾರೆ ಸಾರಿಗೆ ನೌಕರರು. ತಮ್ಮ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರು.